ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾಟ್ ವಿತ್ ಶೈಲು. ನಾನಿವತ್ತು ಮಕ್ಕಳಲ್ಲಿ ಉಂಟಾಗುವಂತಹ ಕಫವನ್ನು ಹೇಗೆ ತಡೆಗಟ್ಟಬಹುದು ಅಂತ ತೋರಿಸ್ತಾ ಇದ್ದೀನಿ. ಏನು ಮಕ್ಕಳಿಗೆ ನಾವು ಪ್ರತಿದಿನ ಹಾಲು ಕೊಡ್ತೀವಿ, ಅದರಲ್ಲೇ ಸ್ವಲ್ಪ ನಾನು ಹೇಳುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋದ್ರಿಂದ ಮಕ್ಕಳಲ್ಲಿ ಶಾಶ್ವತವಾಗಿ ಕಫ ಕಟ್ಟೋದನ್ನು ಅಥವಾ ಕೆಮ್ಮುವುದನ್ನು ತಡೆಗಟ್ಟಬಹುದು. ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಒಂದು ಲೋಟ ಹಾಲನ್ನ ತೊಗೊತಾ ಇದ್ದೀನಿ, ಕಾಯಕ್ಕಿಡ್ತಾ ಇದ್ದೀನಿ. ನಾನು ಒಂದು ಲೋಟ ಹಾಲಿಗೆ ಅರ್ಧ ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಗಟ್ಟಿ ಹಾಲು ಕಫ ಕಟ್ಟೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ನೋಡಿ ಅದೇ ಲೋಟದಲ್ಲಿ ಅರ್ಧ ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ತುಂಬ ಗಟ್ಟಿ ಹಾಲು ಮಕ್ಕಳಿಗೆ ಒಳ್ಳೆಯದಲ್ಲ. ಸೊ ಹಾಲನ್ನ ಈಗ ಬಿಸಿಯಾಗೋದಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ತೋರಿಸ್ತಾ ಇರೋದು ಬ್ರಾಹ್ಮಿ ಎಲೆ ಅಥವಾ ಒಂದೋಲಗ ಅಂತ ಹೇಳ್ತಾರೆ. ಇದನ್ನು ತುಂಬ ಜನ ಕೇಳ್ಪಟ್ಟಿರ್ತಾರೆ. ಇದು ಮಕ್ಕಳ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತೆ, ಮಕ್ಕಳ ಸ್ಕಿನ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡುತ್ತೆ. ಇದು ತುಂಬಾ ಔಷಧಿ ಗುಣಗಳನ್ನ ಹೊಂದಿದೆ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳಬಹುದು. ಆ ಎಲೆನ ಚಿಕ್ಕ ಚಿಕ್ಕದಾಗಿ ಈ ಥರ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನೀವು ಕುದಿಯೋ ಹಾಲಿಗೆ ಹಾಕಬೇಕಾಗುತ್ತೆ. ಆಮೇಲೆ ನಾನಿಲ್ಲಿ ಒಂದು ಕಾಳುಮೆಣಸನ್ನು ಪೌಡರ್ ಮಾಡ್ಕೊಂಡಿದ್ದೀನಿ, ಜಜ್ಜಿಕೊಂಡಿದ್ದೀನಿ. ಅದನ್ನು ಅಷ್ಟೇ, ಕಾಳುಮೆಣಸು ಮಕ್ಕಳಲ್ಲಿ ಶೀತವನ್ನು ಕಡಿಮೆ ಮಾಡುತ್ತೆ. ಈ ಹಾಲು ಪ್ರತಿದಿನ ನೀವು ಮಕ್ಕಳಿಗೆ ಏನು ಹಾಲು ಕೊಡ್ತೀರಲ್ಲ ಆವಾಗ ಮಾಡಬೇಕಾಗಿರುವಂಥ ಪ್ರೋಸೆಸ್. ಬೆಳಗ್ಗೆ ಸಂಜೆ ಒಂದು ವರ್ಷ ಮೇಲ್ಪಟ್ಟಿರುವಂಥ ಮಕ್ಕಳಿಗೆ ಮಿಲ್ಕ್ ಹಾಲು ಅಂತ ಏನು ಹಾಕ್ತೀವಿ ನಾವು ಕೊಡ್ತೀವಿ. ಸೊ ಮೇಲ್ ಹಾಲು ಕೊಡುವಾಗ ಇದಕ್ಕೆ ಒಂದು ಕಾಳುಮೆಣಸು, ಬ್ರಾಹ್ಮಿ ಎಲೆ ವಾರಕ್ಕೆ ಎರಡು ಸಲ ಕೊಟ್ಟರೆ ಸಾಕಾಗುತ್ತೆ. ಕಾಳುಮೆಣಸು ನೀವು ಪ್ರತಿದಿನ ಸೇರಿಸಿದ್ರೆ ಒಳ್ಳೆಯದು. ಇದಕ್ಕೆ ನಾನು ವೈಟ್ ಶುಗರ್ನ ಆ್ಯಡ್ ಮಾಡ್ತಾ ಇಲ್ಲ. ಸಕ್ಕರೆನ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾ ಇರೋದೇ ಒಳ್ಳೆಯದು. ಕೆಲವರು ಸ್ವಲ್ಪ ಹಾಕ್ತಾರೆ, ಕೆಲವರು ಹಾಕೋದೇ ಇಲ್ಲ. ಸಕ್ಕರೆ ಬದಲು ನೀವಿಲ್ಲಿ ಕೆಂಪು ಕಲ್ ಸಕ್ಕರೆನ ಉಪಯೋಗಿಸಿ. ನೋಡಿ, ಕೆಂಪು ಕಲ್ ಸಕ್ಕರೆ ನಾನು ತೋರಿಸ್ತಾ ಇದ್ದೀನಿ. ಆಯುರ್ವೇದಿಕಲ್ಲಿ ಕೆಂಪು ಕಲ್ ಸಕ್ಕರೆಗೆ ತುಂಬಾ ವಿಶೇಷ ಸ್ಥಾನಮಾನ ಇದೆ ಅಂತಲೇ ಹೇಳ್ಬೋದು. ಕೆಂಪು ಕಲ್ ಸಕ್ಕರೆ ಕಫಾನ ಕರಗಿಸುತ್ತೆ, ಮಕ್ಕಳಲ್ಲಿ ಕೆಮ್ಮನ್ನು ಕಡಿಮೆ ಮಾಡುತ್ತೆ. ನೋಡಿ, ಒಂದು ಹಾಕ್ತಾ ಇದ್ದೀನಿ. ಪ್ರತಿದಿನ ಅಷ್ಟೇ ನೀವು ಸಕ್ಕರೆ ಯೂಸ್ ಮಾಡೋ ಬದಲು ಕೆಂಪು ಕಲ್ ಸಕ್ಕರೆನೇ ಉಪಯೋಗಿಸಿ. ಇದ್ರೂ ಕಫಾನ ಕಡಿಮೆ ಮಾಡುತ್ತೆ. ಹಾಲಿಗೆ ಹಾಕಬೇಕು ಅಂತೇನಿಲ್ಲ. ಮಕ್ಕಳು ತಿಂತಾರೆ ಅಂದರೆ ಅದನ್ನು ಒಂದು ಚಿಕ್ಕ ಪೀಸ್ ಕೊಟ್ಟರೆ ಬಾಯಲ್ಲಿ ಹಾಕಿ ಚಿಕ್ತಾ ಇರ್ತಾರೆ. ಸಕ್ಕರೆನ ಯಾವ ಮಕ್ಕಳು ಬೇಡ ಅನ್ನಲ್ಲ ಅಲ್ವಾ. ಸೊ ಒಂದೊಲ್ಗ ಸೊಪ್ಪು ಸ್ವಲ್ಪ ಕಹಿ ಬರುತ್ತೆ, ಅವರಿಗೆ ಟೇಸ್ಟ್ಗೋಸ್ಕರ ನೀವು ಬೂಸ್ಟನ್ನ ಆ್ಯಡ್ ಮಾಡಬಹುದು. ನಾನಿಲ್ಲಿ ಬೂಸ್ಟ್ ಹಾಕ್ತಾ ಇದ್ದೀನಿ, ನೀವು ಹಾರ್ಲಿಕ್ಸ್ ಏನು ಬೇಕಾದರೂ ಆ್ಯಡ್ ಮಾಡಿ. ಬೂಸ್ಟ್ ಅಥವಾ ಹಾರ್ಲಿಕ್ಸ್, ಕಾಂಪ್ಲಾನ್, ನೀವು ನಿಮ್ಮ ಮಕ್ಕಳಿಗೆ ಏನು ಕೊಡ್ತಾ ಇದ್ದೀರಾ ಅದನ್ನು ಸ್ವಲ್ಪ ಟೇಸ್ಟಿಗೋಸ್ಕರ ಆ್ಯಡ್ ಮಾಡಿ. ಒಂದೊಳಗೆ ಸ್ವಲ್ಪ ಕಹಿ ಬರುತ್ತೆ, ಮಕ್ಕಳು ಕುಡಿದೇ ಹೋದರೆ ಅಂತಂದ್ಬಿಟ್ಟು ನಾನು ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನೂ ಡಿಫ್ರೆನ್ಸಸ್ ಇರೋದಿಲ್ಲ, ಶುಗರ್ ಹಾಕಿರ್ತೀವಿ. ಬಟ್ ಆದರೂ ಕೂಡ ಒಂದು ಫ್ಲೇವರ್ಗೋಸ್ಕರ ನೀವು ಆ್ಯಡ್ ಮಾಡ್ಬೋದು. ಈಗ ಹಾಲು ರೆಡಿಯಾಗಿದೆ. ಪ್ರತಿ ದಿವಸ ನೀವು ಮಕ್ಕಳಿಗೆ ಹಾಲು ಕೊಡುವಾಗ ಇದಿಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದೊಳಗೆ ಸೊಪ್ಪು ಮಾತ್ರ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಉಪಯೋಗಿಸಿ ಮಕ್ಕಳ ಬುದ್ಧಿಶಕ್ತಿನ ಚುರುಕುಗೊಳಿಸೋದ್ರಲ್ಲಿ ಸೊಪ್ಪು ತುಂಬಾ ಕೆಲಸ ಮಾಡುತ್ತೆ ಅಂತಲೇ ಹೇಳಬಹುದು. ಫ್ರೆಂಡ್ಸ್ ನೋಡಿ, ಇಲ್ಲಿ ನನ್ನ ಮಗ ಕೂಡ ಹಾಲು ಕುಡಿತಾ ಇದ್ದಾನೆ, ಅವನಿಗೂ ಏನು ವ್ಯತ್ಯಾಸ ಅನಿಸೋದಿಲ್ಲ. ಒಂದು ವರ್ಷ ನೀವು ಯಾವಾಗ ಮೇಲ್ ಹಾಲು ಕೊಡ್ತೀರೋ ಅವಾಗೆಲ್ಲ ಇದನ್ನು ಟ್ರೈ ಮಾಡಬಹುದು ಅಂತಲೇ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ ಫ್ರೆಂಡ್ಸ್.